ಆಕ್ಸ್ ಟಿವಿ ಕನ್ನಡ ಮಾಹಿತಿ ಮತ್ತು ಮನರಂಜನೆಯ ಮಾಧ್ಯಮ ರೆಗ್ಯುಲರ್ ಕಥೆಗಳನ್ನು ಬದಿಗಿರಿಸಿ ಹೊಸ ಶೈಲಿಯ ಕಥೆ ಮೂಲಕ ಪ್ರೇಕ್ಷಕರಿಗೆ ಎದುರಾಗುವ ನಿರ್ದೇಶಕರ ಸಾಲಿಗೆ ಹೊಸ ಸೇರ್ಪಡೆ ಯೋಗಿ ದೇವಗಂಗೆ ಯೋಗರಾಜ್ ಭಟ್ ಸೂರಿ ಸೇರಿದಂತೆ ಹೆಸರಾಂತ ನಿರ್ದೇಶಕರಡಿಯಲ್ಲಿ ಕೆಲಸ ಮಾಡಿದ ಅನುಭವವುಳ್ಳ ಯೋಗಿ ಇದೀಗ ಸೆಕೆಂಡ್ ಹಾಫ್ ಮೂಲಕ ನಿರ್ದೇಶಕನ ಕ್ಯಾಪ್ ಧರಿಸಿದ್ದಾರೆ ಈ ಚಿತ್ರದ ಮುಖ್ಯ ಪಾತ್ರಧಾರಿ ಪ್ರಿಯಾಂಕಾ ಉಪೇಂದ್ರ ಇದು ಒಂದು ರೀತಿಯಲ್ಲಿ ಪ್ರಿಯಾಂಕಾ ಸಿನಿ ಬದುಕಿನ ಸೆಕೆಂಡ್ ಹಾಫ್ ಎಂದರೆ ತಪ್ಪಾಗಲಾರದು ಏಕೆಂದರೆ ಇದೇ ಮೊದಲ ಬಾರಿಗೆ ಪ್ರಿಯಾಂಕಾ ಪೊಲೀಸ್ ಕಾನ್ಸ್ಟೇಬಲ್ ಪಾತ್ರದಲ್ಲಿ ಮಿಂಚಿದ್ದಾರೆ ನಿರ್ದೇಶಕ ಯೋಗಿ ಅವರು ರುವಂತೆ ಇದೊಂದು ಸತ್ಯ ಘಟನೆಗಳನ್ನು ಆಧರಿಸಿ ಹೆಣೆದ ಚಿತ್ರಕಥೆಯಂತೆ ಸಮಾಜದಲ್ಲಿನ ಆಗು ಹೋಗುಗಳನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಈ ಸಿನಿಮಾ ಮಾಡಿದ್ದೇನೆ ಈ ಚಿತ್ರ ಮನರಂಜನೆಯ ಜೊತೆಗೆ ಇಂದಿನ ಯುವ ಪೀಳಿಗೆಗೆ ಒಂದು ಉತ್ತಮ ಸಂದೇಶವನ್ನು ಸಹ ನೀಡಲಿದೆ ಪ್ರಿಯಾಂಕಾ ಅವರು ಈ ಪಾತ್ರಕ್ಕಾಗಿ ತಮ್ಮ ಬಾಡಿ ಲ್ಯಾಂಗ್ವೇಜ್ ಬದಲಿಸಿಕೊಂಡಿದ್ದಾರೆ ಮತ್ತೊಂದು ವಿಶೇಷತೆ ಎಂದರೆ ಸರ್ ಅಣ್ಣನ ಮಗ ನಿರಂಜನ್ ಸುಧೀಂದ್ರ ನಮ್ಮ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪರಿಚಯವಾಗುತ್ತಿದ್ದಾರೆ ಇವರೊಂದಿಗೆ ಸುರಭಿ ಸಂತೋಷ್ ಶರತ್ ಲೋಹಿತಾಶ್ವ ಸತ್ಯರಾಜ್ ವೀಣಾ ಸುಂದರ್ ಬಿಗ್ ಬಾಸ್ ಶಾಲಿನಿ ಅಶೋಕ್ ರಾವ್ ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಅಂತಾರೆ ನಿರ್ದೇಶಕರು ಈ ಚಿತ್ರದ ಟ್ರೈಲರ್ ಈಗಾಗಲೇ ಸೂಪರ್ ಹಿಟ್ ಆಗಿರುವುದರಿಂದ ಪ್ರೇಕ್ಷಕರು ಸಹಜವಾಗಿಯೇ ಸೆಕೆಂಡ್ ಹಾಫ್ ಬಿಡುಗಡೆಗಾಗಿ ಕಾಯುತ್ತಿದ್ದಾರೆ ನಾಗೇಶ್ ಈ ಚಿತ್ರ ನಿರ್ಮಿಸಿದ್ದು ಸದ್ಯದಲ್ಲೇ ಸೆಕೆಂಡ್ ಹಾಫ್ ಚಿತ್ರ ತೆರೆಗೆ ಲಗ್ಗೆ ಇಡಲಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ